ಇದ್ರಲ್ಲೇ ಹೆಂಗ್ಸಾರು ಅಂತ ನನಗೆ ಗೊತ್ತಾಗತ್ತಮ್ಮ ನಾನು ಅವ್ರನ್ನ ಸುಧಾಮನ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ ಸುಧಾಮನ ಕೇಳ್ತಾರೆ ಮಣಿಗೆ ಯಾಕೆ ಹಿಂಗ್ ಮಾಡ್ದೆ ಅಂತ ಮಣಿಗೂ ನಿನ್ಗೂ ಏನ್ ದ್ವೇಷ ಇತ್ತು ಅಂತ ಕೇಳ್ತಾರೆ ಮಣಿಗೆ ಹಿಂಗ್ ಮಾಡಿದ್ರಿಂದ ನಿನ್ಗೇನ್ ಲಾಭ ಆಯ್ತು ಅಂತಾನು ಕೇಳ್ತಾರೆ ಆಮೇಲೆ ನಾನು ಸುಧಾಮನ್ ಮನೆಗೆ ಹೋಗ್ತೀನಿ ಮದನಪ್ಪನ್ನು ನೋಡ್ತೀನಿ ಅವರನ್ನ ಮಾತಾಡಿಸ್ತೀನಿ ಅವರ ತೊಡೆ ಮೇಲೆ ಮಲ್ಕೋತೀನಿ ಸುಧಾಮನ್ನ ಅಪ್ಕೋತೀನಿ ಆ ಮನೆಯವರೆಲ್ಲ ನನಗೆ ತುಂಬಾ ನೆನಪಾಗ್ತಿದ್ದಾರಮ್ಮ ಅವ್ರನ್ನೆಲ್ಲ ನೋಡಬೇಕು ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇದೆಯಮ್ಮ ನಾನು ಮತ್ತೆ ಆ ಮನೆಗೆ ವಾಪಸ್ ಹೋಗ್ಬೇಕಮ್ಮ ಇಲ್ಲ ಮತ್ತೆ ಮಣಿನ ಈ ಮನೆಗೆ ವಾಪಸ್ ಕರ್ಸ್ಕೊಳ್ಳೋ ಪ್ರಯತ್ನ ನಾನು ಮಾಡಲ್ಲ ಅದು ಸರಿ ಅಮ್ಮ ನಾನು ಮತ್ತೆ ಸುಧಾಮನ್ ಮನೆಗೆ ಸೇರ್ಕೊಳ್ಳಲೇಬೇಕು ನೀನು ನನಗೆ ಆಶೀರ್ವಾದ ಮಾಡಮ್ಮ ನನಗೆ ಧೈರ್ಯ ಕೊಡಮ್ಮ ಯಾವಾಗಲೂ ನನ್ನ ಜೊತೆಲಿ ಇದ್ದು ಕಾಪಾಡಮ್ಮ ನಾನು ಆದೇಶ್ ಬೇಗ ನಿಜವಾದ ಅಪ್ಪನ ಹತ್ರ ಸೇರ್ಕೊತೀನಮ್ಮ ಇದರಲ್ಲಿ ಮದನಪ್ಪಂದು ಯಾವ ತಪ್ಪು ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈ ವಿಷಯದಲ್ಲಿ ನನಗೆ ಲೋಕಿನ ಸಹಾಯ ಮಾಡ್ತಾನೆ ಅಂತ ನನಗೆ ನಂಬಿಕೆ ಇದೆಯಮ್ಮ ಅವನು ನನಗೆ ಸಹಾಯ ಮಾಡ್ತಾನೆ ಅಂತ ನಾನು ಸುಮ್ಮನೆ ಕುತ್ಕೊಳ್ಳಲ್ಲಮ್ಮ ನಾನು ಹುಡುಕ್ತೀನಿ ಈ ರೂಮಲ್ಲಿ ನನಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲಮ್ಮ ವೆರಿ ಗುಡ್ ಅಕ್ಕ ಒಳ್ಳೆ ಡಿಸಿಷನ್ ತಗೊಂಡಿದ್ದೆ ಈ ಕೆಲಸನ ನೀನು ಯಾವಾಗಲೂ ಮಾಡಬೇಕಿತ್ತು ಹೋಗ್ಲಿ ಬಿಡು ಈಗ ಮಾಡಿದ್ಯಲ್ಲ ನನಗೆ ತುಂಬಾ ಖುಷಿ ಆಯ್ತು ನಾವು ಕೆಲವು ವಿಷಯಗಳನ್ನು ತಕ್ಷಣಕ್ಕೆ ಆಗಬಿಡಬೇಕು ಅಂತ ಅನ್ಕೋತೀವಿ ಆದರೆ ಅದು ಯಾವಾಗ ಆಗಬೇಕು ಆಗಲೇ ಆಗೋದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ನೀನು ತಗೊಂಡಿರೋ ಡಿಸಿಷನ್ ನೀನಾಗ ಇದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ಹೇಳಿದಾಗ ನನಗೆ ನಿನ್ನ ಮೇಲೆ ಕೋಪ ಬರ್ತಿತ್ತು ಯಾಕೆ ಹೀಗೆ ಹೇಳ್ತಿದ್ದಾಳೆ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇರಬಹುದಾ ಅಂತ ನಿನ್ನ ಮೇಲೆ ಅನುಮಾನ ಬರ್ತಿತ್ತು ಆದರೆ ನೀನು ಅಮ್ಮ ಹೇಳಿದ್ರ ಹಿಂದೆ ಮದನ ಆರೋಗ್ಯ ಇದೆ ಅನ್ನೋದು ನನಗಾಗ ಅರ್ಥನೇ ಆಗಲಿಲ್ಲ ಸತ್ಯ ತಿಳ್ಕೊಳ್ಳೋ ಬರದಲ್ಲಿ ಆ ಸತ್ಯ ಯಾರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಯೋಚನೆನೇ ಮಾಡಲಿಲ್ಲ ಆದರೆ ಮದನ್ ನನ್ನ ಕಣ್ಣ ಮುಂದೆನೆ ಹಾಸ್ಪಿಟಲಲ್ಲಿ ಇರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ ಚಂದ್ರ ಮುಂದೆ ಮದನ್ ನಾರ್ಮಲ್ ಕಂಡೀಷನ್ಗೆ ಬಂದಮೇಲೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಲ್ಲ ಅನ್ನೋ ಯೋಚನೆಯಲ್ಲಿ ನಾನು ನಿಜಾನ ಹುಡುಕ್ತಾ ಇದ್ದೆ ಆದರೆ ಈಗ ನನಗೆ ಮದನ್ ಆರೋಗ್ಯನೇ ಮುಖ್ಯ ಅದನ್ನು ಬಿಟ್ಟು ಬೇರೆ ಯಾವುದೂ ನನಗೆ ದೊಡ್ಡದಲ್ಲ ನೋಡಕ್ಕ ನಮ್ಮ ಫ್ಯಾಮಿಲಿನ ಸಂತೋಷವಾಗಿಡೋಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಹಾಗೆ ನೋವು ಅನುಭವಿಸಿದ್ದೀವಿ ಆದರೆ ಆ ದೇವ್ರು ನಮ್ಮ ಕೈ ಬಿಡಲಿಲ್ಲಕ್ಕ ಅವನು ಯಾವಾಗಲೂ ನಮ್ಮ ಜೊತೆ ಇದ್ದು ತಪ್ಪಾಗೋಕ್ಕೂ ಮುಂಚೆ ನಮಗೆ ಸರಿಯಾದ ದಾರಿ ತೋರಿಸ್ದ ಆದರೆ ಈಗಲೂ ಮದನ್ಗೆ ಯಾಕೆ ನನ್ನ ಮಣಿನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಇನ್ನು ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಮತ್ತೆ ಅದನ್ನೇ ಯೋಚನೆ ಮಾಡ್ತಿದ್ದೀನಲ್ಲ ಇದರಿಂದ ನಾನು ಹೊರಗೆ ಬರಬೇಕು ಅದನ್ನು ಹೊರಗೆ ತರೋದಕ್ಕೆ ಪ್ರಯತ್ನ ಪಡಬೇಕು ಅಕ್ಕ ಭಾವ ಯೋಚನೆ ಮಾಡೋದನ್ನ ನಾವು ತಡೆಯೋಕ್ಕಾಗಲ್ಲ ಆದರೆ ಅವ್ರ ಯೋಚನೆಗಳನ್ನ ಡೈವರ್ಟ್ ಮಾಡ್ಬೋದು ಅಂತ ಡಾಕ್ಟ್ರು ಹೇಳಿದಾರಲ್ಲ ಭಾವಂಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಬೇಡ ಅಕಸ್ಮಾತ್ ಭಾವ ಏನಾದರೂ ಯೋಚನೆ ಮಾಡ್ತಿದ್ರೆ ತಕ್ಷಣಕ್ಕೆ ಅವ್ರನ್ನ ಡೈವರ್ಟ್ ಮಾಡು ಸರಿ ಚಂದ್ರ ನಾನು ನಿನ್ನ ನನ್ನ ಮಾತು ಕೇಳಲ್ಲ ಕೇಳು ಯಾಕೆ ನಿನಗಾಗಲಿ ಅಮ್ಮನಿಗಾಗಲಿ ಮಣ್ಣಿನ ಕಂಡ್ರೆ ಆಗಲ್ಲ ಅವಳ ವಿಷಯ ಎತ್ತಿದ್ರೆ ಸಾಕು ಸಿಟ್ಟು ಮಾಡ್ಕೊಂಡು ಬಿಡ್ತೀರ ಅವಳು ನಿಮಗೇನಾದರೂ ಅನ್ಯಾಯ ಮಾಡಿದಾಳ ಆ ಪುಟ್ಟ ಹುಡುಗಿ ಏನು ಅನ್ಯಾಯ ಮಾಡೋದಕ್ಕೆ ಸಾಧ್ಯ ಹೇಳು ಇದರಲ್ಲಿ ಅವಳ ತಪ್ಪೇನಿದೆ ಅವಳ ತಂದೆ ತಾಯಿ ಮಾಡಿದ ತಪ್ಪಿಗೆ ಅವಳಿಗೆ ಯಾಕೆ ಶಿಕ್ಷೆ ಕೊಡಬೇಕು ಹೋಗಲಿ ಶಿಕ್ಷೆ ಅನುಭವಿಸೋವಂಥ ವಯಸ್ಸ ಅವಳದು ಮಕ್ಕಳು ಯಾರ ಮಕ್ಕಳೇ ಆಗಿದ್ರು ಮಕ್ಕಳೇ ಅಲ್ವಾ ಚಂದ್ರ ನೀವು ಅವಳನ್ನ ಹಾಗೆ ನೋಡಿದೆ ಖೈದಿ ಥರ ಅಪರಾಧಿ ಥರ ನೋಡ್ತಿದ್ರಲ್ಲ ಯಾಕೆ ನೀವಿಬ್ಬರು ಹಾಗೆ ಬಿಹೇವ್ ಮಾಡೋದಕ್ಕೆ ಬೇರೆ ಏನಾದರೂ ಕಾರಣ ಇತ್ತಾ ಹೇಳು ಚಂದ್ರ ಮಣಿ ನಮ್ಮ ಮನೆಗೇನೋ ಕೇಳಿ ಮಾಡೋದಕ್ಕೆ ಬಂದಿದ್ದಾಳೆ ಈ ಮನೆ ಒಡೆಯೋದಕ್ಕೆ ಬಂದಿದ್ದಾಳೆ ಅನ್ನೋ ಹಾಗೆ ನೋಡ್ತಿದ್ರಲ್ಲ ಅದು ಯಾಕೆ ಅನ್ನೋದು
ನನಗೆಗ್ಲೂ ಅರ್ಥ ಆಗಲಿಲ್ಲ ಅಕ್ಕ ನಾವು ಯಾವತ್ತು ಮಣಿ ವಿಷಯದಲ್ಲಿ ಹಾಗೆ ಬಿಹೇವ್ ಮಾಡಿಲ್ಲ ಆದ್ರೆ ನಿಮಗೆ ಯಾಕೆ ಹಾಗೆ ಅನಿಸ್ತೋ ನನಗೆ ಗೊತ್ತಾಗ್ತಿಲ್ಲ ನನಗಾಗ್ಲಿ ಅಮ್ಮನಿಗಾಗ್ಲಿ ನಿನ್ನಷ್ಟು ತಾಳ್ಮೆ ಇಲ್ಲ ತಾಳ್ಮೆ ಕಳ್ಕೊಂಡಾಗ ನಾವು ಹಾಗೆ ಬಿಹೇವ್ ಮಾಡಿರಬಹುದು ಅದಕ್ಕೆ ನಿನಗೆ ಹಾಗೆ ಅನಿಸ್ತೋ ಏನೋ ಅಲ್ಲ ಅಕ್ಕ ಆ ಮಣಿ ಮೇಲೆ ಕೋಪ ಮಾಡ್ಕೊಂಡು ನಾವೇನು ಸಾಧಿಸಬೇಕು ಹೇಳು ನನಗಾಗ್ಲಿ ಅಮ್ಮನಿಗಾಗ್ಲಿ ಪ್ರೀತಿ ಕರುಣೆ ಅನ್ನೋದು ಇದೆ ನಾವಿನ್ನು ಅದನ್ನ ಮರ್ತಿಲ್ಲ ನೋಡಕ್ಕ ನಾವೇನು ಮಣಿ ವಿರುದ್ಧವಾಗಿಲ್ಲ ಆದ್ರೆ ಮಣಿ ಮತ್ತೆ ಫ್ಯಾಮಿಲಿ ಅಂತ ಬಂದಾಗ ನಾನು ಫ್ಯಾಮಿಲಿ ನಾಯಕೆ ಮಾಡ್ಕೊಂಡೆ ಅಷ್ಟೇ ನೀನು ಈಗ ಮಾಡ್ದಿಯಲ್ಲ ನಾನು ಅದನ್ನ ಆಗ್ಲೇ ಮಾಡ್ದೆ ಅಷ್ಟೇ ನಿನ್ನ ತರ ತಾಳ್ಮೆಂದಿರಕ್ಕೆ ನನ್ನ ಕೈಯಿಂದ ಅಂತ ಆಗಲ್ಲಪ್ಪ ಅದೇ ನನಗೂ ನಿನಗೂ ಇರೋ ವ್ಯತ್ಯಾಸ ಎಲ್ಲಿ ಸಹನೆ ತಾಳ್ಮೆ ಜಾಸ್ತಿ ಇರುತ್ತೋ ಅಲ್ಲಿ ದುಃಖನೂ ಜಾಸ್ತಿ ಇರುತ್ತೆ ಹೋಗ್ಲಿ ಬಿಡು ಚಂದ್ರ ಮದನ್ ಏನು ಮಾಡ್ತಿದ್ರು ನೋಡ್ಬಿಟ್ಟು ಬರ್ತೀನಿ ನಿಮ್ಗೇನು ಆಗದೆ ನೀವು ಆರಾಮಾಗಿದ್ರೆ ನನಗಷ್ಟೇ ಸಾಕು ದೇವ್ರ ಹತ್ರ ನಾನು ಯಾವಾಗಲೂ ಕೇಳ್ಕೊಳ್ಳೋದೆ ಅದನ್ನ ನೀನು ಅದನ್ನ ಬಿಟ್ಟು ಬೇರೆ ಏನು ಕೇಳ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಯಾಕಂದ್ರೆ ನಿನ್ನನ್ನ ನಿನಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಪ್ರಪಂಚ ಅಂತಂದ್ರೆ ನಾನು ಐಶು ಅಲ್ವಾ ಹಾಗಾದ್ರೆ ನಿಮ್ಮ ಪ್ರಪಂಚ ಯಾರು ಗೊತ್ತಿದ್ದು ಯಾಕೆ ಹೇಳ್ತಾ ಇದೀಯಾ ನೀವು ಹೇಳಿ ಇನ್ಯಾರು ನೀನು ಮತ್ತೆ ಐಶು ನಾವು ಸಂತೋಷವಾಗಿರಬೇಕು ಅಂತ ನಿಮಗೆ ಆಸೆ ಇದೆಯಾ ನಿಮ್ಮ ಮನಸಲ್ಲಿ ಬೇರೆ ಏನೋ ವಿಚಾರ ಇಟ್ಕೊಂಡು ಮಾತಾಡ್ತಿರೋ ಹಾಗಿದೆ ಅದೇನು ಅಂತ ನೇರವಾಗಿ ಹೇಳು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಒಬ್ಬ ತಂದೆಗೆ ತನ್ನ ಮಗಳು ಯಾವಾಗಲೂ ಸಂತೋಷವಾಗಿರಬೇಕು ಹಾಗೆ ಒಬ್ಬ ಗಂಡನಿಗೆ ತನ್ನ ಹೆಂಡತಿ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವಾ ನನಗೂ ಆ ಆಸೆ ಇದೆ ನೀವಿಬ್ರು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಹಾಗಾದ್ರೆ ನೀವು ಹಳೆದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಅದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಆ ಹಳೆ ಯೋಚನೆಗಳೇ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿರೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸುಧಾ ನಾನೇನೋ ಬೇಕು ಅಂತ ಹಳೆ ನೆನಪುಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ನಾನು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನನ್ನ ತಲೆಯಲ್ಲಿ ಯಾವಾಗ ಯೋಚನೆಗಳು ಬರುತ್ತೆ ಅಂತ ನನಗೆ ಗೊತ್ತಾಗಲ್ಲ ಸುಧಾ ನೋಡಿ ನೀವು ಹಳೆದನ್ನೆಲ್ಲ ಯೋಚನೆ ಮಾಡೋದ್ರಿಂದ ನಾವು ನೋವು ಅನುಭವಿಸ್ತಾ ಇದ್ದೀವಿ ಇಡೀ ಫ್ಯಾಮಿಲಿ ನೋವು ಅನುಭವಿಸ್ತಾ ಇದೆ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆಯಾ ಗೊತ್ತು ಆದ್ರೆ ನಾನು ಯಾರನ್ನೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆಯಲ್ಲ ಅದಕ್ಕೇನು ಹೇಳ್ತೀಯಾ ನೀವು ಯಾರನ್ನೂ ಮಿಸ್ ಮಾಡ್ಕೋತಿಲ್ಲ ರೀ ಹಾಗೇನಾದರೂ ನೀವು ಮಿಸ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಗೊತ್ತಾಗಬೇಕಾಗಿತ್ತಲ್ವಾ ನನಗೆ ಗೊತ್ತಿಲ್ಲದೆ ನೀವು ಯಾರನ್ನೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಪ್ಸೆಟ್ ಆಗಬೇಡ ಸುಧಾ ನಿನಗೆ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಹಾಗೆ ಆ ಡಾಕ್ಟರ್ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ನನಗೆ ಅರ್ಥ ಆಗುತ್ತೆ ರೀ ನಿಮ್ಮನ್ನ ಕಾಡ್ತಿರೋ ಹಳೆ ನೆನಪುಗಳಿಂದ ಮೊದಲು ನೀವು ಆಚೆ ಬರಬೇಕು ನಾನು ಅದರಿಂದ ಆಚೆ ಬರೋದಕ್ಕೆ ಆದಷ್ಟು ಬೇರೆ ಕೆಲಸಗಳಲ್ಲಿ ಬಿಸಿ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಏನು ಮಾಡೋದು ಮತ್ತೆ ಮತ್ತೆ ಅದೇ ನೆನಪುಗಳು ಬಂದು ನನ್ನನ್ನು ಕಾಡ್ತಾ ಇದೆ ನಿಮ್ಮ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಗೊತ್ತಾಯಿತು ಇನ್ಮೇಲೆ ನಿಮ್ಗೆ ಅಂಥ ಯೋಚನೆಗಳು ಬಂದಾಗ ನನಗೆ ಹೇಳಿ ಆಯಿತು ಹೇಳ್ತೀನಿ ಆದರೆ ಸುಧಾ ನೀನು ಯಾವಾಗಲೂ ಈ ರೀತಿ ಚಿಂತೆಯಲ್ಲಿರೋದು ನನ್ನಿಂದ ನೋಡೋದಕ್ಕಾಗಲ್ಲ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಈ ಮನೆ ಜವಾಬ್ದಾರಿನ ನಿಭಾಯಿಸಬೇಕಾಗಿರೋದು ನಾನು ಹೀಗಿರುವಾಗ ನಿನಗಿಷ್ಟೊಂದು ಸ್ಟ್ರೆಸ್ ಕೊಡೋದು ನನಗಿಷ್ಟ ಇಲ್ಲ ನನಗೂ ಇದೆಲ್ಲ ಚಿಂತೆಗಳಿಂದ ಹೊರಗೆ ಬರಬೇಕು ಅಂತ ತುಂಬ ಆಸೆ ಇದೆ ನೀನು ನನ್ನ ಜೊತೆಗಿದ್ರೆ ನಾನು ಖಂಡಿತ ಹೊರಗೆ ಬರ್ತೇನೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಇದರಿಂದ ಹೊರಗಡೆ ಬರೋದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಈ ವಿಷಯದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ನೀನು ನನ್ನ ಜೊತೆಗಿರ್ತೀಯ ಅಂತ ನನಗೆ ಗೊತ್ತು ಸುಧಾ ಮದುವೆ ಆದಾಗಿನಿಂದ ನೀನು ಯಾವತ್ತು ನನ್ನಿಂದ ದೂರ ಇದೆಯಾ ಹೇಳು ಹಾಗೆ ಈಗ ನನಗೆ ಧೈರ್ಯ ತುಂಬ್ತಾ ಇರೋದಕ್ಕೂ ಥ್ಯಾಂಕ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೀನಿ ಆದರೆ ಈಗಲ್ಲ ನೀವು ನಾನು ಹೇಳಿದ ಕೆಲಸ ಮಾಡಿದ್ಮೇಲೆ ನಾನು ಯಾವತ್ತಾನೆ ನೀನು ಹೇಳಿರೋ ಕೆಲಸ ಮಾಡಿಲ್ಲ ಹೇಳು ನಿನಗೊಂದು ಗುಟ್ಟು ಹೇಳ್ತೀನಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನಾನು ಅಮ್ಮೋರ್ ಗಂಡ ಪವನ್ ಏನು ಯೋಚನೆ ಮಾಡ್ತಿದ್ದೀರಾ
ಏನಿಲ್ಲ ಹಾಗೆ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೆ ಬಾವ ಹೇಗಿದ್ದಾರೆ ಈಗ ಆರಾಮಾಗಿ ಇದ್ದಾನೆ ಅತ್ತಿಗೆನೂ ಒಂದ್ ಜೊತೆ ಇದ್ದಾರಲ್ಲ ನಾನಂತೂ ತುಂಬಾ ಸಂತೋಷವಾಗಿದ್ದೀನಿ ಪವನ್ ಯಾಕೋತಾ ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ಅಕ್ಕ ಸತ್ಯನ ತಿಳ್ಕೊಳ್ಬೇಕು ಅನ್ನೋ ನಿರ್ಧಾರನ ಡ್ರಾಪ್ ಮಾಡಿದಾಳೆ ಅಪ್ಪ ನಿಜವಾಗ್ಲೂ ಒಳ್ಳೆ ಸುದ್ದಿ ಹೇಳ್ದೆ ಚಂದ್ರ ಆದ್ರೆ ಅತ್ತಿಗೆ ಈ ವಿಷಯನ ಅರ್ಧಕ್ಕೆ ಯಾಕೆ ನಿಲ್ಲಿಸ್ತರು ಅಂತ ಗೊತ್ತಾಗಲಿಲ್ಲ ಅವಳು ಯಾವುದು ಮುಖ್ಯ ಅನ್ನೋದನ್ನ ಈಗ ತಿಳ್ಕೊಂಡಿದಾಳೆ ಹಾಗೆ ಸತ್ಯನ ತಿಳ್ಕೊಳ್ಳೋದ್ರಿಂದ ಯಾವ ಉಪಯೋಗನೂ ಇಲ್ಲ ಅಂತ ಅವಳಿಗೆ ಈಗ ಗೊತ್ತಾಗಿದೆ ಆದ್ರೂ ನಾವೇನೋ ಮಣಿಗೆ ಅನ್ಯಾಯ ಮಾಡ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇದೆ ಆ ಮಣಿ ಈ ಮನೆಯವರಿಗೆ ಅದೇನು ಮೋಡಿ ಮಾಡಿದಾಳೋ ಗೊತ್ತಿಲ್ಲ ಯಾವಾಗ ನೋಡಿದ್ರೂ ಎಲ್ಲರೂ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಹಾಗಲ್ಲ ಚಂದ್ರ ನನಗೆ ಮಣಿಗಿಂತ ಅಣ್ಣನೇ ಮುಖ್ಯ ಅವನ ಬಗ್ಗೆನೇ ಜಾಸ್ತಿ ಕೇರ್ ತಗೋತೀನಿ ಆದ್ರೆ ಮಣಿಗೆ ನೋವಾಗೋದನ್ನ ನನ್ನ ಕೈಯಲ್ಲಿ ಸಹಿಸೋಕಾಗಲ್ಲ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ನೀವು ಮಣಿಗೆ ತೊಂದ್ರೆ ಕೊಡ್ತಿದೀರಾ ಅಂತನಾ ಮಾತಾಡಿ ಪವನ್ ಏನು ನಿಮ್ಮ ಮಾತಿನ ಅರ್ಥ ಅದೇ ತಾನೇ ಅಕಸ್ಮಾತ್ ನಮ್ಮ ಕಡೆಯಿಂದ ಏನಾದರೂ ತೊಂದ್ರೆ ಆಗಿದ್ರೆ ನಾವೇ ಅದನ್ನ ಸರಿ ಮಾಡಬೇಕಲ್ವಾ ಅಲ್ಲ ಪವನ್ ನಿಮಗೆ ಬಾವ ಮುಖ್ಯನೋ ಅಥವಾ ಮಣಿ ಮುಖ್ಯನೋ ಅಂತ ನನಗೆ ಅರ್ಥ ಆಗ್ತಿಲ್ಲ ರಕ್ತ ಸಂಬಂಧದಿಂದ ನೋಡಿದ್ರೆ ಅಣ್ಣನೇ ಮುಖ್ಯ ಆಗ್ತಾನೆ ಆದರೆ ಮಾನವೀಯ ದೃಷ್ಟಿಯಿಂದ ನೋಡಿದ್ರೆ ಮಣಿ ಮುಖ್ಯ ಆಗ್ತಾಳೆ ಚಂದ್ರ ನಿಮ್ಮತ್ರ ವಾದ ಮಾಡಿ ನನಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇರೋ ಸತ್ಯನ ಒಪ್ಪಿಕೊಳ್ಳಕ ಆಗದೇ ಇರೋರು ಈ ರೀತಿ ಮಾತಾಡ್ತಾರೆ ನೀವು ಯಾರ ಬಗ್ಗೆ ಮಾತಾಡ್ತಿದೀರಾ ಯಾರ ಪರ ವಹಿಸ್ಕೊಂಡು ಮಾತಾಡ್ತಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇದರ ಬಗ್ಗೆ ನಿಮ್ಮತ್ರ ಚರ್ಚೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನೋಡು ಅತ್ತಿಗೆ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಹಾಗಂತ ಮಣಿನ ಇಗ್ನೋರ್ ಮಾಡಬಾರದಲ್ವಾ ಯಾಕಂದ್ರೆ ನಿಜ ಯಾವುದು ಸುಳ್ಳು ಯಾವುದು ಅಂತ ನಮಗೆ ಇನ್ನೂ ಗೊತ್ತಾಗಿಲ್ಲ ಆ ಸತ್ಯ ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ಇನ್ನೂ ನಮ್ಮ ಮೇಲಿದೆ ಎಷ್ಟೋ ಪ್ರಶ್ನೆಗಳು ಇನ್ನೂ ನಮ್ಮೊಳಗೆ ಜೀವಂತವಾಗಿದೆ ಅರ್ಥ ಮಾಡ್ಕೋ ಸರಿ ಆಯ್ತು ನಮಗೆ ಸತ್ಯ ಗೊತ್ತಾದ್ರೆ ಯಾರದಾದರೂ ಜೀವನ ಬದಲಾಗಕ್ಕೆ ಸಾಧ್ಯನಾ ಜೀವನ ಬದಲಾಗುತ್ತಾ ಹೌದು ಹಾಗೇನಾದರೂ ಬದಲಾಗೋ ಆಗಿದ್ರೆ ಮಣಿ ಜೀವನ ಮಾತ್ರ ಅವಳಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಅನ್ಯಾಯ ಆಗುತ್ತೆ ತಪ್ಪುತ್ತೆ ಆ ಪುಟ್ಟುಡ್ಗಿ ಜೀವನನ ಹಾಳು ಮಾಡಲಿಲ್ಲ ಅನ್ನೋ ಆತ್ಮತೃಪ್ತಿ ಸಿಗುತ್ತೆ ಅಕಸ್ಮಾತ್ ಆ ಮಹೇಶ್ ಮಣಿ ತಂದೆ ಅನ್ನೋದು ಸತ್ಯ ಆಗಿದ್ರೆ ಆಗೇನ್ ಮಾಡ್ತೀರಾ ಮಾತಾಡಿ ಪವನ್ ಅದನ್ನ ಈಗಲೇ ಹೇಳಕ್ಕೆ ಆಗಲ್ಲ ಚಂದ್ರ ನೀವು ಹಾಗೂ ಇರಬೇಕು ಹೀಗೂ ಇರಬೇಕು ಅಂತ ಥಿಂಕ್ ಮಾಡೋ ಮನುಷ್ಯ ನಿಮ್ಮಂತ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲ ನೀನು ಈಗ ಲಾಜಿಕ್ ಇಲ್ಲದೆ ಮಾತಾಡೋದನ್ನ ನೋಡಿದ್ರೆ ನಿನ್ನ ಜೊತೆ ಮಾತಾಡಲೇಬಾರದು ಅನ್ಸುತ್ತೆ ವಾಸ್ತವ ಯಾವತ್ತೂ ಸಿಹಿ ಆಗಿರಲ್ಲ ಯಾವತ್ತೂ ಅದು ಕಹಿನೆ ಅದನ್ನ ನೀವೇ ನನಗೆ ಆವಾಗವಾಗ ಹೇಳ್ತಿದ್ರಿ ಮರ್ತ್ಬಿಟ್ರ ಪವನ್ ನಿನ್ನ ಜೊತೆ ವಾದ ಮಾಡಿ ಪ್ರಯೋಜನ ಇಲ್ಲ ಬಿಟ್ಬಿಡು ನೋಡಿ ಪವನ್ ನೀವೀಗ ಹೋಗಿ ಅಕ್ಕನ ಹತ್ರ ಮಾತಾಡಿದ್ರೆ ಅವಳು ತಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ಅನ್ನೋ ಕನ್ಫ್ಯೂಷನ್ಗೆ ಬರ್ತಾಳೆ ಹಾಗೇನಾದ್ರೂ ಆದ್ರೆ ಮತ್ತೆ ಈ ಮನೆ ಸಂತೋಷ ಹಾಳಾಗುತ್ತೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಅಂದ್ರೆ ನಾನು ಎಲ್ಲದನ್ನೂ ಹಾಳು ಮಾಡ್ತೀನಿ ನಮ್ಮ ಫ್ಯಾಮಿಲಿ ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂತನಾ ಅದನ್ನ ನಾನು ಹೇಳಲ್ಲ ಪವನ್ ನೀವೇ ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ನಾನು ಯೋಚನೆ ಮಾಡ್ತಾ ಇರೋದು ಸರಿನಾ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಆಯ್ತು ಪವನ್ ಇವರಿಂದೆಲ್ಲ ಹಾಳಾಗೋ ತರ ಕಾಣಿಸ್ತದೆ ಅಯ್ಯೋ ನನ್ನ ಬಂಗಾರದಂತ ಸಂಸಾರ ಹಿಂಗಾಗೋಯ್ತಲ್ಲಪ್ಪ ನೆನೆಸ್ಕೊಂಡ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ನಾನು ಹಿಂಗೆ ಬಿಟ್ಬಿಟ್ರೆ ಆ ಗರ್ತಿ ನನ್ನ ಗಂಡನ ಹಾರಿಸ್ಕೊಂಡು ಹೊರಟೋಗ್ಬಿಡ್ತಾಳೆ ಆಮೇಲೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಮಠದಲ್ಲಿ ಕಸ ಗುಡಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಬದುಕಬೇಕಾಗತ್ತೆ ನನಗಂತ ಜೀವನ ಬೇಕಾಗಿಲ್ಲ ಅಕಸ್ಮಾತ್ ನಾನು ಏನಾದ್ರೂ ಇವ್ರನ್ನ ತಡಿದೆ ಇದ್ರೆ ಆಮೇಲೆ ಅದೇ ಆಗೋದು ಇಲ್ಲ ಇಲ್ಲ ಹಂಗಾಗಕ್ ಬಿಡಬಾರ್ದು ಆಗಿದ್ದಾಗೋಗ್ಲಿ ನನ್ನ ಮಾನ ಮರ್ಯಾದೆ ಕಂಡೋರ್ ಮುಂದೆ ಮೂರ್ಖಾಸ್ ಹರಾಜಾದ್ರೂ ಪರವಾಗಿಲ್ಲ ನನ್ನ ಗಂಡ ಮತ್ತೆ ಆ ಗರ್ತಿ ಸಂಬಂಧನ ಎಲ್ಲರಿಗೂ ಹೇಳಲೇಬೇಕು ಆಮೇಲೆ ಎಲ್ರು ಅವರಿಬ್ರಿಗೂ ಸರಿಯಾಗಿ ಮರ್ಯಾದೆ ಮಾಡಿ ತಾಳಿ ಕಟ್ಟಿದ ಹೆಂಡತಿ ಜೊತೆ ಸರಿಯಾಗಿ ಸಂಸಾರ ಮಾಡು ಅಂತ ನನ್ನ ಗಂಡನ್ ಚೆನ್ನಾಗಿ ಒಗಿತಾರೆ ಆಗ್ಲಾದ್ರೂ ಇವ್ರಿಗೆ ಬುದ್ಧಿ ಬರುತ್ತಾ ಇಲ್ವಾ ಅಂತ ನೋಡೋಣ ಅಲ್ಲ ನಾನೇನಾದ್ರೂ ಹೀಗೆ ಮಾಡಿದ್ರೆ ಇದು ಖಂಡಿತ ಸುಧಾ ಮೇಡಮ್ಗೆ ಗೊತ್ತಾಗ್ಬಿಡುತ್ತೆ ಆಗ ಮಣಿನ ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಆಗ ಬರೋ ದುಡ್ಡು ನಿಂತೋಗ್ಬಿಡುತ್ತೆ ನಮ್ ಜೀವನ ಹೆಂಗಪ್ಪ ಮಾಡೋದು ಒಳ್ಳೆ ಇಕ್ಕಟ್ಟಿನ ಸ್ಥಿತಿನ ಸಿಕ್ಕಾಕ್ಸ್ಬಿಟ್ಟಿಯಲ್ಲಪ್ಪ ಅಮ್ಮ ಮಾಂಕಾಳಮ್ಮ ನನ್ ಗಂಡನ ಆ ರಾಕ್ಷಸಿ ಚಂದ್ರನಿಂದ ನೀನೇ ಕಾಪಾಡ್ಬೇಕಮ್ಮ ಬಂದೆ
ನನ್ ಕಷ್ಟ ನನಗೆ ಅಂದ್ರೆ ಇವಳದೊಂದು. ಏಯ್ ಏನೇ ನಿಂದು ಊರು ಕೇರಿ ಒಂದಾಗೋಯ್ತು ಅನ್ನೋ ತರ ಕಿರ್ಚ್ಕೊಳ್ತಾ ಇದ್ಯಾ? ಏನಾಯ್ತು? ನಾನೇನ್ ಕಿರ್ಚ್ಕೊಳ್ಳಿಲ್ಲ ಆಂಟಿ, ಪ್ರೀತಿಯಿಂದ ಕೂಗ್ದೆ. ಯಾಕಂಟಿ ನಿಮ್ ಮುಖ ಹೀಗಿದೆ, ಏನಾಯ್ತು? ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ, ನನ್ ಗೂಬೆ ತರ ಕಾಣ್ತಾ ಇದೀನಿ ಅಂತನಾ ನಿನ್ ಮಾತಿನ ಅರ್ಥ? ಅಯ್ಯೋ ನಿಮಗ್ ಸ್ವಲ್ಪನು ಪೇಷಂಟ್ಸ್ ಇಲ್ಲ ಆಂಟಿ. ಏಯ್ ನಾನು ಪೇಷಂಟ್ ಅಲ್ಲ. ಅಯ್ಯೋ ನಾನು ಹೇಳಿದ್ದು ಪೇಷಂಟ್ ಅಲ್ಲ, ನಿಮ್ಗೆ ಸ್ವಲ್ಪ ತಾಳ್ಮೆ ಇಲ್ಲ ಅಂತ. ಓ ಹೌದಾ? ಯಾಕಂಟಿ ಬೇಜಾರಲ್ಲಿದ್ದೀರಾ? ಏನಾಯ್ತು? ಅದೆಲ್ಲ ನಿನ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ನನ್ನನ್ನು ಯಾಕೆ ಕರೆದೆ ಅದನ್ನ ಹೇಳು. ಮಾತಾಡ್ಸೋಣ ಅಂತ. ನಿನ್ನ ಹತ್ರ ನಾನೇನೆ ಮಾತಾಡೋದು? ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋದಕ್ಕೆ ನನಗೇನು ಬೇರೆ ಕೆಲಸ ಇಲ್ವಾ? ಅಥವಾ ನಾನೇ ನಿನ್ನ ಫ್ರೆಂಡಾ? ನೀವು ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ, ಮುದ್ದಾ ಕಾಣ್ತೀರಾ. ಹೌದಾ? ಹೌದು ಆಂಟಿ. ನಾನ್ಯಾಕೆ ಸುಳ್ಳೇಳಿ? ನಾನು ಯಾವತ್ತೂ ಸುಳ್ಳೇಳಲ್ಲ ಅಂತ ನಿಮಗೆ ಗೊತ್ತಲ್ವಾ? ಸರಿ, ಏನು ಬೇಕು ನಿಮಗೆ? ಏನು ಬೇಡ ಆಂಟಿ, ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು, ಅದಕ್ಕೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಕರೆದೆ. ಆಂಟಿ ನಿಮ್ಗೊಂದು ಮಾತು ಕೇಳ? ಕೇಳು. ಯಾಕೆ ನೀವು ಕೋಪದಲ್ಲಿರೀರಾ? ಇಲ್ಲಪ್ಪ ನಾನೇನು ಕೋಪದಲ್ಲಿರಲಿಲ್ಲ. ಆಂಟಿ ಸುಳ್ಳು ಹೇಳಬೇಡಿ, ನಂಗೆ ಎದುರುಗಡೆ ಇರೋರು ನಿಜ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೋ ಅಂತ ಗೊತ್ತಾಗುತ್ತೆ. ನೀವು ಇವಾಗ ಸುಳ್ಳು ಹೇಳ್ತಾ ಇದ್ದೀರಾ ತಾನೇ? ಹೌದು ಮಣಿ, ನಾನು ಸ್ವಲ್ಪ ಕೋಪದಲ್ಲಿದ್ದೀನಿ. ಯಾಕಂಟಿ? ನೀನು ಇನ್ನೂ ಚಿಕ್ಕ ಹುಡುಗಿ, ನೀನು ಅದನ್ನೆಲ್ಲ ಕೇಳಲೂಬಾರ್ದು, ನಾನು ನಿನ್ಗೆ ಅದನ್ನು ಹೇಳಲೂಬಾರ್ದು. ಪ್ಲೀಸ್ ಅದೇನು ಅಂತ ಹೇಳಿ ಆಂಟಿ. ನೀವು ಕೋಪ ಮಾಡ್ಕೊಂಡು ಬೇಜಾರಾಗಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ನನಗೂ ಬೇಜಾರಾಗುತ್ತೆ, ಅದಕ್ಕೆ ಅದು ಯಾಕೆ ಅಂತ ಹೇಳಿ ಆಂಟಿ. ಚಿಕ್ಕ ಮಕ್ಕಳು ಅದನ್ನೆಲ್ಲ ಕೇಳಬಾರ್ದು ಅಂತ ಹೇಳಿಲ್ವಾ? ನಾನು ಹೇಳಲ್ಲ. ಪ್ಲೀಸ್ ಹೇಳಿ ಆಂಟಿ. ನಾನು ಹೇಳಲ್ಲ ಅಂದರೆ ಹೇಳಲ್ಲ. ಸರಿ ಬಿಡಿ. ಕೋಪ ಬಂದ್ಬಿಡ್ತಾ? ಓಹೋ ಕೋಪ ಬಂದಂಗಿದೆ ಮಣಿ. ನಿಂಗೊಂದು ವಿಷಯ ಗೊತ್ತಾ, ಕೋಪ ಮಾಡ್ಕೊಂಡಾಗ ನಿನ್ ಮುಖಾನು ಮುದ್ದಾಗಿರುತ್ತೆ, ಒಳ್ಳೆ ಟೊಮ್ಯಾಟೊ ಹಣ್ಣು ಇದ್ದಾಗಿರುತ್ತೆ. ಒಂದ್ ನಿಮಿಷ ಇರು. ನಕ್ಬಿಟ್ಲು ರಾಜ್ಕುಮಾರಿ. ಆಂಟಿ ನಿಮ್ ಕೋಪಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಯ್ತು. ಮಹೇಶ್ ಅಂಕಲ್ ಯಾವಾಗ್ಲೂ ಕುಡಿತಾ ಇರ್ತಾರೆ ಅಂತ ತಾನೇ? ಅಲ್ಲ ಅಲ್ವಾ? ಮತ್ತೆ ಯಾವಾಗ್ಲೂ ಇಸ್ಪೀಟ್ ಆಡ್ತಾ ಇರ್ತಾರೆ ಅಂತ ತಾನೇ? ಅದು ಅಲ್ಲ ಅಲ್ವಾ? ಮತ್ತೆ ಯಾವಾಗ್ಲೂ ಮಹೇಶ್ ಅಂಕಲ್ ಈಚೆ ಇರ್ತಾರೆ ಅಂತನಾ? ಅಲ್ಲ ಮಣಿ. ಅದು ಅಲ್ವಾ? ಮತ್ತೆ ಇನ್ನೇನ್ ಇರ್ಬೋದು? ಹಾ ನನಗೆ ಗೊತ್ತಾಯ್ತು ಗೊತ್ತಾಯ್ತು, ಗರ್ಲ್ ಫ್ರೆಂಡ್ ತಾನೇ. ಮಣಿ ನಂದು ಯಾಕೋ ಜಾಸ್ತಿ ಆಯ್ತು. ಆಂಟಿ ಹೆಂಡತಿ ಗಂಡನ ಮೇಲೆ ಯಾಕೆ ಕೋಪ ಮಾಡ್ಕೋತಾರೆ ಅಂತ ನನಗೆ ಗೊತ್ತು. ಅವ್ರು ಕೇಳಿದ ಕೊಡಿಸ್ದೇ ಇದ್ದಾಗ ಕೋಪ ಬರುತ್ತೆ, ಹಂಗೆ ಬೇರೆ ಹೆಂಗ್ಸ್ನ ಫ್ರೆಂಡ್ ಮಾಡ್ಕೊಂಡ್ರೆ ಕೋಪ ಬರುತ್ತೆ. ನಿಜ ತಾನೆ? ಹೌದು ಮಣಿ, ನನ್ನ ಯೋಚನೆಗೆ ನನ್ನ ಸಂಟಕ್ಕೆ ಅದೇ ಕಾರಣ. ನಿಂಗೇನು ಗೊತ್ತಾಯ್ತು? ನಾನು ಎಷ್ಟೊಂದು ಟಿ ವಿ ಸೀರಿಯಲ್ ನೋಡಿದ್ದೀನಿ ಆಂಟಿ. ಯಾರಂಟಿ ಅದು? ನನ್ನ ಹತ್ರ ಹೇಳಿ. ಅದೆಲ್ಲ ದೊಡ್ಡವ್ರ ವಿಚಾರ ಅಂತ ನಾನು ನಿಂಗೆ ಹೇಳಿಲ್ವಾ? ಆಂಟಿ ಅದನ್ನ ಈಗ ಹೇಳಿದ್ರೆ ಪ್ರಯೋಜನ ಇಲ್ಲ. ನಂಗೆ ಎಲ್ಲ ವಿಷಯ ಗೊತ್ತಾಯ್ತು. ನಾನು ನಿಮ್ಮನ್ನ ಕೇಳ್ತಾ ಹೋಗ್ತೀನಿ, ನೀವು ಹೂನ ಹೂನ ಹೇಳಿ ಆಯ್ತಾ? ಆಯ್ತು. ಅವರು ನಿಮ್ಮ ಫ್ರೆಂಡಾ? ಅಲ್ಲ. ಮತ್ತೆ ಅಕ್ಕಪಕ್ಕದ ಮನೆಯವರಾ? ಅಲ್ಲ. ಇನ್ಯಾರು? ಅವ್ರಿಗೆ ಮದುವೆ ಆಗಿದ್ಯಾ? ಆಗಿದೆ. ಅವರು ನಿಮಗೂ ಚೆನ್ನಾಗಿ ಗೊತ್ತು. ನನಗೂ ಚೆನ್ನಾಗಿ ಗೊತ್ತು. ಹಾ ಗೊತ್ತಾಯ್ತು. ಯಾರದು? ನಾನು ಹೇಳಲ್ಲ. ಏ ಹಂಗೆಲ್ಲ ಮಾಡಬಾರ್ದು, ಯಾರು ಅಂತ ಹೇಳು. ನಾನು ಹೇಳಲ್ಲ. ಹಿಂಗೆಲ್ಲ ಹಠ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೇ, ಯಾರು ಅಂತ ಹೇಳು. ನೀವು ಮನೆಯಿಂದ ಅರ್ಜೆಂಟಾಗಿ ಹೋಗಿ ಚಂದ್ರಾಮನ್ ಜೊತೆ ಮಾತಾಡಿದ್ನ ನಾನು ನೋಡಿದೆ. ಇದೆಲ್ಲ ನಿನ್ಗೇನು ಗೊತ್ತಾಯ್ತು? ನಿಮ್ಮ ಕೋಪಕ್ಕೆ ಕಾರಣ ಅವರೇ ತಾನೇ? ಹೌದು ಮಣಿ, ಅವಳೇ ಆ ಗರ್ತಿ ಗಂಗಮ್ಮ. ಹಂಗಾದ್ರೆ ನೇರವಾಗಿ ಅವ್ರನ್ನೇ ಹೋಗಿ ಕೇಳಿ, ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿ. ನಾನು ಕೇಳಿದೆ ಮಣಿ, ಆದ್ರೆ ಅವಳು ಒಪ್ಕೊಳ್ತಾ ಇಲ್ಲ. ಈಗ ನಿಮ್ಗೆ ಏನಾಗ್ಬೇಕು? ಆ ಅಮ್ಮ ನಮ್ಮ ಮನೆಗೆ ಬರಬಾರ್ದು, ನನ್ನ ಗಂಡನ ಜೊತೆ ಮಾತಾಡಬಾರ್ದು ಅಷ್ಟೇ. ಅದಕ್ಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಹೇಳ್ದಾಗ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹೌದಾ? ಏನದು? ಬನ್ನಿಲಿ.
ಸರಿ ಮಣಿ, ಹಂಗೆ ಮಾಡ್ತೀನಿ.